ವೀಕ್ಷಕರೇ ಇನ್ನು ಧಾರವಾಡ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಕರ್ನಾಟಕ ಟಿವಿ ನವೆಂಬರ್ ಮಗಾ ಸರ್ವೆ ಹಣೆ ಬರಹ ಹೇಳೋ ಸನ್ನಿವೇಶ ಟೈಮ್ ಬಂತು ಎರಡ್ ಸಾವಿರದ ಹದಿನೆಂಟರಲ್ಲಿ ಐದು ಬಿಜೆಪಿ ಎರಡು ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದ್ರು ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ ಆ ಮೂರು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಬದಲಾವಣೆ ಆಗುತ್ತೆ ಅಂತಿತ್ತು ನವೆಂಬರ್ ಕತೆ ಏನು ಅಂತ ಹೇಳ್ತೀವಿ ಇನ್ನು ಮೊದಲ ಕ್ಷೇತ್ರ ನೋಡೋದಾದ್ರ ಎಸ್ ಮೊದಲ ವಿಧಾನಸಭಾ ಕ್ಷೇತ್ರ ನವಲಗುಂದ ವಿಧಾನಸಭಾ ಕ್ಷೇತ್ರ ಸೊ ಈ ಬಾರಿ ಸಾಕಷ್ಟು ಬದಲಾವಣೆ ಆದಂತೆ ಕಾಣಿಸ್ತಾ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶಂಕರ್ ಪಟೇಲ್ ಮುನಿಯನ್ಕೊಪ್ಪ ಬಿಜೆಪಿಯಿಂದ ಗೆದ್ದಿದ್ರು ಅವರೇ ಈಗ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವರಿಗೆ ಟಿಕೆಟ್ ಕೊಡುತ್ತೆ ಬಿ ಜೆ ಪಿಯಿಂದ ಶಂಕರ್ ಪಾಟೀಲ್ ಮುನಿಯಂಕಪ್ಪ ಅವರಿಗೆ ಇನ್ನು ಕಾಂಗ್ರೆಸ್ನಿಂದ ವಿನೋದ್ ಅಸುಟಿ ಆಸ್ಪ್ರೆಂಟ್ ಆಗಿದ್ದಾರೆ ಆದರೆ ಹಿಂದೆ ಜೆ ಡಿ ಎಸ್ನಿಂದ ಎಮ್ ಎಲ್ ಎ ಆಗಿದ್ದು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸೋತರು ಕೋನ್ ರೆಡ್ಡಿ ಅವರು ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ ಕೋನ್ ರೆಡ್ಡಿ ಕೂಡ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಕೋನ್ ರೆಡ್ಡಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋ ಗೊಂದಲದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಅದಾದಮೇಲೆ ಕಾಂಗ್ರೆಸ್ನಿಂದ ರಾಜಶೇಖರ್ ಮೆಣಸುಕಾಯಿ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇಲ್ಲಿ ನಮ್ಮ ನವೆಂಬರ್ ಸಾವಿರ ಪ್ರಕಾರ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಳ್ಳುವಂಥ ಚಾನ್ಸಸ್ ಇದೆ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಇಪ್ಪತ್ತು ಸಾವಿರ ಓಟಿಂದ ಗೆದ್ದಿದ್ರು ಶಂಕರ ಪಟೇಲ್ ಮುನಿವಿನಕೊಪ್ಪ ಆದರೆ ಈಗಿನ ಈ ಕ್ಷಣಕ್ಕೆ ಗೊಂದಲವನ್ನು ನಿವಾರಿಸಿಕೊಂಡ್ರೆ ಅದು ಕೋನ್ರಡಿನ ವಿನೋದ್ ಅಸುಟಿನ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಗೊಂದಲ ನಿವಾರಿಸ್ಕೊಟ್ರೆ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ಬೋದು ಕಾಂಗ್ರೆಸ್ ಪರ ಅಲೆ ಇದ್ದಂತೆ ಶಿವು ನವಲಗುಂದ ವಿಧಾನಸಭಾ ಕ್ಷೇತ್ರ ಎಸ್ ಇಲ್ಲಿ ಶಂಕರ್ ಪಾಟಿ ಮುನೇನೇಕೊಪ್ಪ ಮಿನಿಸ್ಟರ್ ಆಗಿದ್ದಾರೆ ರೈತ ಹೋರಾಟದ ಹಿನ್ನೆಲೆಯಿಂದ ಬಂದವರು ಅವ್ರ ಬಗ್ಗೆ ಒಲವಿದೆ ಅನ್ನೋ ಲೆಕ್ಕಾಚಾರಗಳು ಕೆಲವರದ್ದು ಬಟ್ ವಿನೋದ್ ಸುಟಿ ಕುರುಬ ಸಮುದಾಯಕ್ಕೆ ಸೇರಿದವರು ಒಳ್ಳೆ ಓಟ್ ಪಡೆದಿದ್ರು ಯಂಗ್ಸ್ಟರ್ ಈ ಕೋನ್ ರೆಡ್ಡಿ ಹಿಂಗೆ ಯಾರೋ ಕಟ್ಟದ್ ಮನೆಗೆ ಬಂದ್ ಸೇರ್ಕಂಡಂಗೆ ಅಲ್ಲಿ ಈಗ ಸನ್ನಿವೇಶ ವಿನೋದ್ ಹೊಟ್ಟಿದ್ರು ಪಕ್ಷ ನಾನು ಬದುಕಿಸಿದ್ದೀನಿ ಎಂಟರಲ್ಲಿ ಸೂತಿದೆ ಹದ್ಮೂರ ಸುತ್ತ ಹದಿನೆಂಟರಲ್ಲಿ ಸೂತಾಗ್ಲು ಕೂಡ ಪಕ್ಷದ ಪರವಾಗಿ ನಾವು ಹೋರಾಟ ಕೊಟ್ಟಿದೀವಿ ಈ ಕೋನ್ ರೆಡ್ಡಿ ದಿಢೀರ್ನೆ ಓಡ್ ಬಂದ್ ನಮ್ ಕೊನೆ ಮನೆ ಸೇರ್ಕೊಂಡ್ರೆ ನಾವೇನ್ ಮಾಡೋಣ ಅಂತ ವಿನೋದ್ ಸುಟಿ ಬಟ್ ಏನಾಗುತ್ತೆ ಏನಾಗತ್ತೆ ವಿನೋದ್ ಅಸೋಟಿ ಪಕ್ಷದ ಪರವಾಗಿ ನಿಲ್ತಾರೆ ಕೋನ್ ರೆಡ್ಡಿ ಸಿದ್ದರಾಮಯ್ಯ ನಮ್ಕಂಡ್ ಬಂದವರಲ್ಲಿ ಎಸ್ ಇಲ್ಲಿ ಡಿ ಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಪಕ್ಷ ನಿಶ್ಚರ್ಗ ಅವಕಾಶ ಕೊಡ್ಬೇಕಾಯ್ತದೆ ವಿನೋದ ಅಸೋಟಿಗೆ ಹೋಗುತ್ತೆ ಸಿದ್ದರಾಮಯ್ಯ ಅನ್ನ ನಮ್ಕಂಡ್ ಬಂದವರೇ ಕೊಡ್ಲೇಬೇಕು ಕೋನ್ ರೆಡ್ಡಿ ಅಂತಂದ್ರೆ ಗೊತ್ತಿಲ್ಲ ಹಂಗ ಹೇಳಕ್ ಆಗಲ್ಲ ಡಿ ಕೆ ಶಿವಕುಮಾರ್ ಕರ್ಗೆ ಅಜಸ್ಟ್ ಆಗ್ಬಿಟ್ರೆ ಕೋನ್ ರೆಡ್ಡಿಗೆ ಟಿಕೆಟ್ ಇಲ್ಲ ಸ್ವಟಿ ಟಿಕೆಟ್ ಕೊಡ್ತಾರೆ 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 ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ಕೊಂಡಿದೆ ಎಸ್ ಇನ್ನು ಕುಂದಗೋಳ ಇಲ್ಲಿ ಸಿ ಎಸ್ ಅವರ ನಿಧನದಿಂದ ತೆರವಾದಂತಹ ಚುನಾವಣೆಯಲ್ಲಿ ಕುಸುಮಾ ಶಿವಳ್ಳಿ ಬಲೆಕ್ಷನ್ ಆಯ್ಕೆ ಆದ್ರು ಅವರು ಚಿಕ್ಕನ್ಗೌಡರ ಅಪೋಸಿಟ್ ಆರ್ನೂರ ಮೂವತ್ನಾಲ್ಕು ಮತಗಳಲ್ಲಿ ಗೆದ್ದಿದ್ರು ಸ್ವಲ್ಪ ಮತಗಳಲ್ಲಿ ಗೆದ್ದಿದ್ರು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಕುಸುಮಾ ಶಿವಳ್ಳಿ ಎಂ ಎಸ್ ಸಕ್ಕಿ ಗುರುರಾಜ್ ದೊಡ್ಡಮನಿ ಮೂರು ಜನ ಆಕಾಂಕ್ಷಿಗಳಿದ್ದಾರೆ ಬಿಜೆಪಿಯಿಂದ ಚಿಕ್ಕನ್ ಗೌಡರು ಎಂ ಆರ್ ಪಾಟೀಲ್ ಇಬ್ಬರು ಕೂಡ ಕೇಳ್ತಾ ಇದ್ದಾರೆ ಇಲ್ಲೇನು ಅಂತಂದ್ರೆ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಬೈ ಎಲೆಕ್ಷನ್ ಕಾರಣಕ್ಕೆ ಆಂತರಲ್ಲಿ ಗೆದ್ರೆ ಅವರು ಎಸ್ ಕಳೆದ ಬಾರಿ ಸಿ ಎಸ್ ಶಿವಳ್ಳಿ ಅವರು ಆರ್ನೂರ ಮೂವತ್ನಾಲ್ಕು ಮತಗಳಲ್ಲಿ ಗೆದ್ದಿದ್ದು ಬಟ್ ಇಲ್ಲಿ ಈ ಬಾರಿ ಚಿಕ್ಕನ್ ಗೌಡ್ರು ಮತ್ತೆ ಎಂ ಆರ್ ಪಾಟೀಲ್ ಇಬ್ರು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಬಿಜೆಪಿಗೆ ಪಕ್ಷ ಬಾರು ಇಲ್ಲಿ ಒಲವು ಜಾಸ್ತಿ ಇದೆ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಈ ಕ್ಷೇತ್ರ ಬಿಜೆಪಿ ಪರವಾದಂತ ಗಾಳಿ ಬೀಸಾ ಇದೆ ನವೆಂಬರ್ ಸರ್ವೆ ಪ್ರಕಾರ ಅಲ್ಲ ಇದು ಬೈಎಲಕ್ಷನ್ ಆಗಿತ್ತಲ್ವಾ ಕುಸುಮಾ ಶಿವಳ್ಳಿ ಅವರು ಗೆದ್ದಿದ್ರು ಸೊ ಆ ಕುಸುಮಾ ಶಿವಳ್ಳಿ ಅವರು ಗೆದ್ದ ಒಂದು ಅಲೆಯನ್ನ ಉಳಿಸ್ಕೊಳ್ಳಿಲ್ಲ ಅವರಿಗೆ ನೆಕ್ಸ್ಟ್ ಲೇ ಅಂದ್ರೆ ನೋಡಿ ಅನುಕಂಪದಲ್ಲಿ ಗೆಲ್ತಾನೆ ಪಾಪ ಈ ಅಮ್ಮ ಗೆದ್ರ ಇವ್ರು ಮಾಲಾ ನಾರಾಯಣರಾವ್ ಸೋತ್ರು ಶಿರಾದಲ್ಲಿ ಅಮ್ಮ ಜಮ್ಮ ಸೋತ್ರು ಅನುಕಂಪ ಸೋಲ್ತಿರೋ ಟೈಮಲ್ಲಿ ಇವ್ರಿಗೆ ಗೆತ್ಕೊಂಡವ್ರೆ ಬಟ್ ಈ ಅನುಕಂಪ ಎಷ್ಟಿನ ನಡೀತದೆ ಬಿದ್ದಾಗ ಅಯ್ಯೋ ಪಾಪ ಅಂತಾರೆ ಐದ್ ದಿನದಿಂದ ಬಿದ್ದಿರಿ ಇವತ್ತಪ್ಪ ಅಂತಾರೆ ಬರಲ್ಲ ಅದು ಆ ಕ್ಷಣಕ್ಕಷ್ಟೇ ಅವತ್ತಿಗೆ ಓಟ ಆಯ್ತು ಮುಂದಿನ ವಿಧಾನಸಭಾ ಕ್ಷೇತ್ರ ಧಾರವಾಡ ವಿಧಾನಸಭಾ ಕ್ಷೇತ್ರ ಧಾರವಾಡದಲ್ಲಿ ಈಗ ಅಟ್ ಪ್ರೆಸೆಂಟ್ ಬಿಜೆಪಿಯ ಜೆ ಪಿಯ ಅಮೃತ್ ದೇಸಾಯಿ ಅವರು ಎಮ್ ಎಲ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ದರು ಸೊ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತ್ ಮೂರಕ್ಕೆ ಆದರೆ ಬಿಜೆಪಿಯಲ್ಲೂ ಕೂಡ ಒಂದು ಲಿಸ್ಟ್ ಜಾಸ್ತಿ ಅಂತ ಕಾಣಿಸ್ತಾ ಇದೆ ಅಮೃತ್ ದೇಸಾಯಿ ಜೊತೆಗೆ ತವಣಪ್ಪ ಅಷ್ಟಿಗೆ ಕೂಡ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ರೆ ಈ ಹಿಂದೆ ಎಮ್ ಎಲ್ ಎ ಆಗಿದಂಥ ಸೀಮಾ ಮಸೂದಿಯವರು ಕೂಡ ಎರಡ್ ಸಾವಿರದ ಎಂಟರಲ್ಲಿ ಎಮ್ ಎಲ್ ಎ ಆಗಿದ್ರು ಬಿಜೆಪಿಯಿಂದ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಆಮೇಲೆ ಸವಿತಾ ಅಮರ್ ಶೆಟ್ಟಿ ಅವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ನಮಗೂ ಕೂಡ ಟಿಕೆಟ್ ಕೊಡಿ ಬಿ ಜೆ ಪಿಯಿಂದ ಅಂತ ಈ ನಡುವೆ ಕಾಂಗ್ರೆಸ್ನಿಂದ ಸೊ ವಿನಯ್ ಕುಲಕರ್ಣಿ ಸೊ ಕ್ಷೇತ್ರಕ್ಕೆ ನಿಲ್ತಾರ ಇಲ್ವ ಅನ್ನೋದು ಗೊಂದಲ ಇದೆ ವಿನಯ್ ಕುಲಕರ್ಣಿ ಕೇಸ್ ಕೋರ್ಟ್ ಇರೋದ್ರಿಂದ ಇನ್ನೂ ಕ್ಷೇತ್ರಕ್ಕೆ ಬರ್ತಾ ಇಲ್ಲ ಅವರು ಕ್ಷೇತ್ರಕ್ಕೆ ಹೋಗ್ಬೇಕಾ ಬೇಡವಾ ಯಾಕಂದರೆ ಕೋರ್ಟ್ ಇದೆ ಕ್ಷೇತ್ರಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ ಆದರೂ ಕೂಡ ಅದನ್ನ ಕ್ಲಿಯರ್ ಮಾಡಿಕೊಂಡು ನಾನು ಟಿಕೆಟ್ ಕೊಡಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ನಲ್ಲಿ ವಿನಯ್ ಕುಲಕರ್ಣಿ ಇದ್ದಾರೆ ಇನ್ನು ಇಸ್ಮಾಯಿಲ್ ಕೂಡ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅಕಸ್ಮಾತ್ ಅವ್ರಿಗೆ ಟಿಕೆಟ್ ಸಿಗದಿದ್ರೆ ವಿನಯ್ ಕುಲಕರ್ಣಿ ಕೊಟ್ಟು ಇಸ್ಮಾಯಿಲ್ ಕೊಡಲಿಲ್ಲ ಅಂದರೆ ಅವರು ಜೆ ಡಿ ಎಸ್ಸು ಅಥವಾ ಪಕ್ಷೇತರಕ್ಕೆ ಹೋಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಈ ಕ್ಷಣಕ್ಕೆ ಅಂದರೆ ಬಿ ಜೆ ಪಿಗಿಂತ ಒಂದು ಹೆಜ್ಜೆ ಮುನ್ನಡೆಯನ್ನು ಕಾಂಗ್ರೆಸ್ ಕಾಯ್ಕೊಳ್ತಾ ಇದೆ ಅಲ್ಲಿ ಅದ್ರ ಅದು ಅಮೃತ ಅಮೃತ ವಿರುದ್ಧ ವಿನಯ್ ಕುಲಕರ್ಣಿ ಮ್ಯಾಜಿಕ್ ಮಾಡಬಹುದೇನೋ ಅವ್ರಿಗೆ ಸ್ವಲ್ಪ ಅನುಕಂಪ ಅದು ಇದು ಎಲ್ಲವೂ ಕೂಡ ಇದೆ ಈ ನಡುವೆ ವಿನಯ್ ಕುಲಕರ್ಣಿಗೆ ಕೊಡ್ಲಿಲ್ಲ ಅಂದ್ರೆ ಅವರ ಹೆಂಡತಿ ಕೊಡ್ತಾರಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಗೊತ್ತಿಲ್ಲ ಈ ಕ್ಷಣಕ್ಕೆ ವಿನಯ್ ಕುಲಕರ್ಣಿ ಹೆಸರು ಕೇಳಬರ್ತಿದೆ ಶಿವ ಎಸ್ ಈ ಕ್ಷೇತ್ರ ಹೆಂಗಂದ್ರೆ ಲಿಂಗಾಯತ ಧರ್ಮ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡಕ್ ಹೋದಂತ ವ್ಯಕ್ತಿಗಳಲ್ಲಿ ವಿನಯ್ ಕುಲಕರ್ಣಿ ಒಬ್ಬ ವಿಜಯಾನಂದ ಕಾಶಪ್ನವರು ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಜಾತಿಯವರು ಇಲ್ಲ ಅಂದ್ರೆ ಕುಡಕಲಿಗರು ಹಂಗೆ ಹಿಂಗೆ ಮಾಡ್ಕೊಂಡು ಗೆದ್ಕೊಂಡ್ರಲ್ಲಿ ಬಮಲೇಶ್ವರ ರಾವ್ ಇವರಿಬ್ರು ಬಲಿಯಾದ್ರು ಇವರು ಯೋಗೀಶ್ ಗೌಡ ಅಂತ ಜಿಲ್ಲಾ ಪಂಚಾಯತ್ ಮೆಂಬರ್ ಕುರುಬ ಸಮುದಾಯಕ್ಕೆ ಸೇರಿದವರು ಬಿಜೆಪಿ ಜಿಲ್ಲಾ ಪಂಚಾಯತ್ ಮೆಂಬರ್ ಹತ್ಯೆ ಪ್ರಕರಣದಲ್ಲಿ ಈಗ ಆರೋಪಿಯಾಗಿ ಜೈಲು ಹೋಗಿ ಇವೆಲ್ಲ ಕುರುಬ ಸಮುದಾಯಕ್ಕೆ ಸೇರಿದವರು ಅದು ಬಹಳ ಇದಾಯ್ತು ಅಮೃತ್ ದೇಸಾಯಿ ಜೆಡಿ ಸಿ ನಿಂತ ಸೋತಿದ್ರು ಅವ್ರು ಬಿಜೆಪಿ ಬಂದು ಎಂ ಎಲ್ ಗೆದ್ರು ಬಟ್ ಈ ಬಾರಿ ವಿನಯ್ ಕುಲಕರ್ಣಿ ಪರವಾಗಿ ಒಂದಷ್ಟು ಒಲವಿದೆ ಸೊ ಹಾಗಾಗಿ ಕಾಂಗ್ರೆಸ್ ಅನುಕೂಲಕರ ವಾತಾವರಣ ಸದ್ಯಕ್ಕಿದೆ ಬಟ್ ಆಗ್ಲಿಲ್ಲ ಬೇರೆ ಆಗ್ಬಹುದು ಏ ವಿನಯ್ ಕುಲಕರ್ಣಿ ಕುರುಬ ಸಮುದಾಯ್ ಯೋಗೇಶ್ ಮರ್ಡರ್ ಮಾಡ್ಸಿದ್ರು ಕೊಲೆ ಮಾಡ್ಸೋ ಅಂದ್ರೆ ಟ್ರೆಂಡ್ ಅದೇ ಎಲೆಕ್ಷನ್ ಟ್ರೆಂಡ್ ಹೆಂಗ್ ಬೇಕಾದ್ರೆ ಈ ಕ್ಷಣಕ್ಕೆ ವಿನಯ್ ಕುಲಕರ್ಣಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಮುಂದಿನ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಪೂರ್ವ ಐ ಕ್ಷೇತ್ರ ಇದು ಇಲ್ಲಿ ಅಭಯ್ಯ ಪ್ರಸಾದ್ ಕಾಂಗ್ರೆಸ್ ಇಂದ ಇಪ್ಪತ್ತೊಂದ್ ಅಂತರದಲ್ಲಿ ಚಂದ್ರಶೇಖರ್ ಗೋಕಾಕ್ ವಿರುದ್ಧ ಗೆದ್ದಿದ್ರು ಬಟ್ ಈ ಬಾರಿ ಬಿಜೆಪಿಯಿಂದ ಚಂದ್ರಶೇಖರ್ ಗೋಕಾಕ್ ಹಾಗೆ ವೀರಭದ್ರ ಪಾಲ್ ರವಿ ಎಕ್ಸೆ ಮೇಲೆ ಹಾಗೆ ಅಬ್ಬಯ್ಯ ಪ್ರಸಾದ್ ಕಾಂಗ್ರೆಸ್ ಇಂದ ಪೈಪೋಟಿ ಇದೆ ಇಲ್ಲೇನು ಅಂತಂದ್ರೆ ಕಾಂಗ್ರೆಸ್ಗೆ ಪೂರಕ ವಾತಾವರಣ ಇದೆ ವೀರಭದ್ರ ಪಾಲ್ ರವಿ ಎಂಟ್ರಲ್ ಗೆದ್ದ ಮೇಲೆ ಚುನಾವಣೆ ಸೋತ್ಕೊಂಡ್ ಬಂದ್ರು ಬಟ್ ಚಂದ್ರಶೇಖರ್ ಗೋಕಾಕೂರ್ ಇಪ್ಪತ್ತೊಂದು ಸಾವಿರ ಹೋಟೆಲ್ ಸೋತಿದ್ರು ಅವರು ಮತ್ತೆ ವೀರಭದ್ರ ಪಾಲ್ ರವಿ ಇಬ್ಬರು ನಡುವೆ ಫೈಟ್ ನಡೀತಾ ಇದೆ ಬಟ್ ಈ ಕ್ಷೇತ್ರ ಈಗಲೂ ಕೂಡ ಏನ್ ಅಬ್ಬಯ್ಯ ಪ್ರಸಾದ್ ಅವರಿಗೆ ಪೂರಕವಾಗಿದೆ ಎಂಎಂ ಜನ ಕಾರ್ಪೊರೇಟರ್ ಇದಾರೆ ಅಲ್ಲಿ ಬಂದ್ರೆ ಕೆನೆಟ್ ಹಾಕಿದ್ರೆ ಕಾಂಗ್ರೆಸ್ ಕೊಡ್ತಾ ಲಾಭ ಬಟ್ ಈ ಕ್ಷಣಕ್ಕೆ ಕಾಂಗ್ರೆಸ್ ಇನ್ನು ಏನು ಹೇಳಿಲ್ವಲ್ಲ ಅವರು ಎಂ ಎಂ ಎಷ್ಟಾಗ್ತಿವಿ ಏನ್ ಬಿಡ್ತೀವಿ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಮೊನ್ನೆ ಟಿಪ್ಪು ಜಯಂತಿ ಎಲ್ಲ ಮಾಡಿ ಜೋರಾಗಿ ಮಾಡಿದ್ರು ಇವರು ಎಂ ಸೇರಿಕೊಂಡಲ್ಲಿ ಹಾಗಾಗಿ ಸ್ವಲ್ಪ ಗೆಲ್ಲಬಹುದ ಯಾರು ದಲಿತ ಮುಸ್ಲಿಮರ್ ಅಲ್ಲಿ ದಲಿತರು ಕೊಟ್ಟು ಮುಸ್ಲಿಮ್ರ ಸಪೋರ್ಟ್ ಮಾಡ್ರೆ ಬೇರೆ ರಿಸಲ್ಟ್ ಬಟ್ ಅವ್ರ ಕಿತ್ತಾಟ ಬಿಜೆಪಿಗೆ ಲಾಭ ಅಷ್ಟೇ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಹುಬ್ಳಿ ಧಾರವಾಡ ಸೆಂಟ್ರಲ್ ಕೇಂದ್ರ ವಿಧಾನಸಭಾ ಕ್ಷೇತ್ರ ಜಗದೀಶ್ ಶೆಟ್ಟರ್ ಸಿ ಎಂ ಆಗಿದ್ರು ಸೊ ಮಿನಿಸ್ಟರ್ ಆಗಿದ್ದರು ಅವರೇ ಕಳೆದ ಮೂರು ಬಾರಿ ಗೆದ್ದಿದ್ದಾರೆ ಈಗಲೂ ಕೂಡ ಅವರೇ ನಿಂತ್ಕೊಬಹುದು ಅಂತಿದ್ದಾರೆ ಬಟ್ ಬಿ ಜೆ ಪಿಯಲ್ಲಿ ನಾವು ಗುಜರಾತನ್ನು ಇದು ನೋಡ್ತಾ ಇದ್ದರೆ ನಲವತ್ತು ಜನಕ್ಕೆ ಟಿಕೆಟ್ ಕೊಡಿಲ್ಲ ಸಿಟ್ಟಿಂಗ್ ಎಮ್ ಎಲ್ ಎಗಳಿಗೆ ಜಗದೀಶ್ ಶೆಟ್ಟರ್ ಸಿ ಎಮ್ ಆಗಿದ್ದಾರೆ ಮಿನಿಸ್ಟರ್ ಆಗಿದ್ದು ಸಿ ಎಮ್ ಆಗಿದ್ದರು ಅವ್ರ ನಾನು ಸಿ ಎಮ್ ಆಗಲ್ಲ ಮತ್ತು ಅಂದರೆ ಬೊಮ್ಮಾಯಿ ಸಂಪುಟದಲ್ಲಿ ಮಿನಿ ಮಂತ್ರಿ ಆಗಲ್ಲ ಅಂತ ಹೇಳಿದರು ಹಾಗಾಗಿ ಮಂತ್ರಿ ಕೂಡ ಆಗಲಿಲ್ಲ ಅವರು ಹಾಗಾಗಿ ಅವ್ರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ಒಂದು ಚರ್ಚೆ ಆಗ್ತಿದೆ ಸೊ ಟಿಕೆಟ್ ಸಿಗದೇ ಇರ್ಬೋದು ಸಿಗಲೂಬಹುದು ಬಟ್ ಈ ಕ್ಷಣಕ್ಕೆ ಜಗದೀಶ್ ಶೆಟ್ಟರ್ ಕೂಡ ಅಲ್ಲಿ ಆಸ್ಪ್ರೆಂಟ್ ಆಗಿದ್ದಾರೆ ಅದು ಬಿಟ್ಟರೆ ಮ ಬಿ ಜೆ ಪಿಯಿಂದ ಮಹೇಶ್ ತೆಂಗಿನಕಾಯಿ ಜೊತೆಗೆ ಡಾಕ್ಟರ್ ಮಹೇಶ್ ನಲ್ವಾಡ್ ಕೂಡ ಟಿಕೆಟ್ ಟಿಕೆಟ್ಗಾಗಿ ಆಸ್ಪ್ರೆಂಟ್ ಆಗಿದ್ದಾರೆ ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ನಿಂದ ರಜತ್ ಉಳ್ಳಗಾಡಿ ಮಠ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇನ್ನೊಂದು ಕಡೆ ಗಿರೀಶ್ ಗದ್ಗಪ್ಪ ಗೌಡರ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಅನಿಲ್ ಕುಮಾರ್ ಪಾಟೀಲ್ ಕೂಡ ಟಿಕೆಟ್ಗಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಸೊ ಬಿ ಜೆ ಪಿಯಲ್ಲೂ ಮೂರು ಜನ ಇದ್ದಾರೆ ಕಾಂಗ್ರೆಸ್ನಲ್ಲೂ ಕೂಡ ಮೂರು ಜನ ಆಕಾಂಕ್ಷಿಗಳಿದ್ದಾರೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರಾ ಇಲ್ವಾ ಗುಜರಾತ್ ಶಿವ ಹಸಿವು ಗುಜರಾತ್ ನಾವು ಎಕ್ಸಾಂಪಲ್ ಕೊಡೋದ್ರೆ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಹಿರಿಯರಿಗೆ ಟಿಕೆಟ್ ಮಿಸ್ ಆಗಬಹುದು ಬಿ ಜೆ ಪಿ ಅನ್ನೋ ಒಂದು ಚರ್ಚೆ ಆಗ್ತಿದೆ ಅದು ಆ ಒಂದು ಲಿಸ್ಟಲ್ಲಿ ಜಗದೀಶ್ ಶೆಟ್ಟರ್ ಇರಬಹುದಾ ಇದೆ ಹ್ಞೂ ನಾನು ನನಗಿಂತ ಚಿಕ್ಕವರ ಸಿಎಂ ಆಗಿದ್ದಾಗ ನಾನು ಮಿನಿಸ್ಟರ್ ಆಗಲ್ಲ ಹಿಂದೆ ಬಂದು ಹೌದು ನಿಮ್ಮ ಚಿಕ್ಕವರೇ ಮತ್ತೆ ಹೊಸ ಸಿಎಂ ಈಗ ಹಂಗಂದ ಮೇಲೆ ಅವ್ರು ಆಗ್ಲೇ ಸಚಿವ ಸ್ಥಾನ ನಿರಾಕರಿಸಿ ಮತ್ತೆ ಸಿಎಂ ಆಗಕ್ಕೆ ಡೆಲ್ಲಿ ಕಡೆ ಹೋಗ್ಬಿಟ್ಟು ಬಹಳ ಬಟ್ ಬಿಜೆಪಿಯ ಟಿಕೆಟ್ ಕೊಡದವರ ಪಟ್ಟಿಯಲ್ಲಿ ಯಡಿಯೂರಪ್ಪ ಅವ್ರ ಹೇಳ್ಕೊಬಿಟ್ಟವ್ರು ಯಡಿಯೂರಪ್ಪ ಈಶ್ವರಪ್ಪ ಈಶ್ವರಪ್ಪ ಗೋವಿಂದ ಕಾರಜೋಳ ಜಗದೀಶ್ ಶೆಟ್ಟರ್ ಆರ್ ಅಶೋಕು ಅಶೋಕ್ ಶುದ್ಧ ಪಟ್ಟಿ ಇದೆ ಪಟ್ಟಿ ಜಾಸ್ತಿ ಅಲ್ಲಿ ನೂರತ್ತು ನೂರ ಹದಿನೈದು ಮಂದಿಲೆ ಮೂವತ್ತಾರು ಜನ ಕೊಟ್ಟಿಲ್ಲ ನಮ್ಮಲ್ಲಿ ನೂರ ಮಂದಿ ಮಂದಿ ಇದ್ರವತ್ ಜನ ಅವರು ಕೊಡಲ್ಲ ಅಟ್ಲೀಸ್ಟ್ ಒಂದ್ ಇಪ್ಪತ್ತು ಜನ ಕೈ ಎತ್ತಾರೆ ಆ ಕೈ ಎತ್ತುವ ಗಿರಾಕಿಗಳಲ್ಲಿ ಇವರು ಕೂಡ ಒಂದ್ಸಲ ಟಿಕೆಟ್ ಬಿಜೆಪಿ ನಮ್ಮ ನೋಡಿ ಮಹೇಶ್ ಚೆಂಕಿನ್ಕಾಯ್ ಅವ್ರ ಬಗ್ಗೆ ಹೆಚ್ಚಿನ ಒಲವಿದೆ ಡಾಕ್ಟರ್ ಮಹೇಶ್ ನಲ್ವಾಡ್ ಅವರು ಕಾಂಗ್ರೆಸ್ ನಿಂದ್ ಸೋತಿದ್ರು ಇವರು ಜಗದೀಶ್ ಶೆಟ್ಟರ್ ವಿರುದ್ಧ ಕಳೆದ ಬಾರಿ ಸೋತಿದ್ರು ಅವ್ರು ಬಿಜೆಪಿ ಬಂದ್ಬಿಟ್ಟವ್ರೆ ಅವರು ಆಕಾಂಕ್ಷಿಗಳಾಗಿದ್ದಾರೆ ಬಟ್ ಇಲ್ಲೇನೋ ರಜತ್ ಉಳ್ಳಾಗಡ್ಡಿ ಮಟ್ ಯಾರು ಲಕ್ಷ್ಮೀ ಅಬಾಳ್ಕರ್ ಸಂಬಂಧ ಏನೋ ಕೇಳ್ಪಟ್ಟಂಗೆ ಹೆಸರು ಗಿರೀಶ್ ಗದಿಗಪ್ಪ ಗೌಡರ್ ಅನಿಲ್ ಕುಮಾರ್ ಪಾಟೀಲ್ ಇವಲ್ಲ ಇರೋ ಇದು ರಜತುಳ್ಳಿ ಮಠಕ್ಕೆ ಟಿಕೆಟ್ ಆಗ್ಬಹುದು ಇಲ್ಲಿ ಬಟ್ ಏನೇ ಆದ್ರೂ ಈ ಕ್ಷೇತ್ರ ಬಿಜೆಪಿ ಬಿಜೆಪಿ ಕ್ಷೇತ್ರ ಯಾರೇ ಕ್ಯಾಂಡಿಡೇಟ್ ಆಗಲಿ ಬಿಜೆಪಿ ಗೆಲ್ತಾರೆ ಇಲ್ಲಿ ಮುಂದಿನ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ ಇಲ್ಲಿ ಅರವಿಂದ್ ಬೆಲ್ಲದವರು ಮೊಹಮ್ಮದ್ ಇಸ್ಮಾಯಿಲ್ ತಮಟಗಾರ ವಿರುದ್ಧ ನಲ್ವತ್ ಸಾವಿರ ಮಸಾಲ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು ಈಗಲೂ ಕೂಡ ಅರವಿಂದ್ ಬೆಲ್ಲದವರು ಬಿಜೆಪಿ ಕ್ಯಾಂಡಿಡೆಸ್ ದೀಪಕ್ ಚಿಂಚೋರೆ ನಾಗರಾಜ್ ಗೌರಿ ಇಲ್ಲಿ ಕಾಂಗ್ರೆಸ್ ಇಂದ ಗಳು ಗಳಾಗಿದ್ದಾರೆ ಅವ್ರ ಜೊತೆಗೆ ರಾಜು ಪಾಟೀಲ್ ಕೀರ್ತಿ ಮೋರೆ ಇವರೆಲ್ಲರೂ ಕೂಡ ಆಕ್ಸಿಡೆಂಟ್ ಆಗಿದ್ದಾರೆ ಸೊ ಏನೇ ಆದ್ರೂ ಕೂಡ ಅರವಿಂದ್ ಬೆಲ್ಲದ್ ಅವರ ಸೋಲ್ಸೋಕೆ ಆಗಲ್ಲ ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗೆದ್ದಿರೋದು ಅರವಿಂದ್ ಬೆಲ್ಲದ್ ನಲ್ವತ್ತು ಸಾವಿರ ಸಾವಿರ ಅರವಿಂದ್ ಬೆಲ್ಲದ್ ಎರಡ್ ಸಾವಿರದ ಹದ್ಮೂರ ನಂತರ ಸಿಎಂ ಮೆಟೀರಿಯಲ್ ಅಂತ ಹೇಳ್ತಿದ್ರು ಸೊ ಈಗಲೂ ಅದೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅರವಿಂದ್ ಬೆಲ್ಲದ್ ನಮ್ ಸಭೆ ಪ್ರಕಾರ ಅರವಿಂದ್ ಬೆಲ್ಲ ಇದೆ ಸೊ ಸಿಎಂ ಅನ್ನೋ ವಾತಾವರಣ ಇದೆ ಅರವಿಂದ್ ನಮ್ ಸರ್ವ ಪ್ರಕಾರ ಅಲ್ಲ ಲಾಸ್ಟ್ ಮಂತ್ ಇದ್ರೆ ಈ ಮಂತ್ ಇದೆ ಹಿಂಗೆ ಇದು ಕಂಟಿನ್ಯೂ ಆಗಿ ರಿಸಲ್ಟ್ ಕೂಡ ಆಗುವಂತ ಸಾಧ್ಯತೆ ಇದೆ ಏನೋ ಸೊ ಅದೇ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಿಜೆಪಿ ಅವರು ಸಿಎಂ ಕ್ಯಾಂಡಿಟ್ ಅನೌನ್ಸ್ ಮಾಡ್ತಾರೆ ಇವರು ಯಡಿಯೂರಪ್ಪ ನಿಂತ ಆದ್ಮೇಲೆ ಅಂದ್ರೆ ರಾಜೀನಾಮೆ ಕೊಟ್ಟಾದ್ಮೇಲೆ ತುಂಬಾ ಒಂದು ಅಚ್ಚರಿಯಾಗಿ ಎರಡನೇ ಬಾರಿಗೆ ಎಂಎಲ್ ಎಲ್ ಆದವರು ಅರವಿಂದ್ ಬೆಲ್ಲದು ಸಿಎಂ ಆಗ್ತಾರೆ ನಾನು ಟಿ ವಿಯಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗ ಎಲ್ಲ ಫುಲ್ಲು ಇನ್ಸೈಡ್ ರಿಪೋರ್ಟ್ ಅರವಿಂದ್ ಬೆಲ್ಲಾದ್ ಹೇಳಿ 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 ಆಗ್ಬಿಟ್ರಪ್ಪ ಅನ್ನೋ ತರ ಇತ್ತು ಬಟ್ ಕೊನೆಕ್ಷನಲ್ಲಿ ಕೈ ತಪ್ಪಿತು ಎರಡು ಸಾವಿರದ ಇಪ್ಪತ್ತ್ಮೂರು ಚಾನ್ಸ್ ಇದೆಯಾ ಅಂತ ಸಿಎಂ ಆಗೋಕೆ ಇಲ್ಲ ಅಲ್ಲಿ ಅರವಿಂದ್ ಬೆಲ್ಲದ್ದು ವಿದೇಶದಲ್ಲಿ ಓದ್ಕೊ ಬಂದರು ಒಳ್ಳೆ ಎಜುಕೇಶನ್ ಎಜುಕೇಶನ್ ಒಳ್ಳೆ ಮನುಷ್ಯ ಈ ಇವೆಲ್ಲ ಸಿಎಂ ಪದವಿನ ಲೈಕ್ ಎಂ ಬಿ ಎ ತರ ನಿರ್ವಹಣೆ ಮಾಡಿದ್ದಾರೆ ಈ ನಮ್ಮ ಮಹಾರಾಷ್ಟ್ರ ಸಿ ಎಂ ಆಗಿಲ್ಲ ಸಿ ಎಂ ಆಗಿದ್ರಲ್ಲ ಡಿಸಿಎಂ ಸಿ ಎಂ ಈಗ ಅವ್ರ ಟೈಪ್ ರಾಜಕಾರಣಿ ಅರವಿಂದ್ ಬೆಲ್ಲದ್ಗೆ ಇವತ್ತಿನ ಕೊಳಕು ರಾಜಕಾರಣವನ್ನ ಗೊಂದಲದ ರಾಜಕಾರಣವನ್ನ ನಿರ್ವಹಣೆ ಮಾಡ್ಕೊಂಡು ಮಾಡುವಂತ ಕೆಪಾಸಿಟಿ ಇಲ್ಲ ಇಲ್ಲ ಒಳ್ಳೆ ಆಡಳಿತ ಕೊಡಬಹುದು ಅರವಿಂದ್ ಬೆಲ್ಲದ್ ಇವತ್ತಿನ ಈ ಡರ್ಟಿ ಪಾಲಿಟಿಕ್ಸ್ ಇದೆಯಲ್ಲ ಇದನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ಆಗ ಕಷ್ಟ ಅದ್ಬಿಟ್ರೆ ಇನ್ನೇನಿಲ್ಲ ಇಸ್ ಗುಡ್ ಪರ್ಸನ್ ಸಿಎಂ ಮೆಟೀರಿಯಲ್ ಅರವಿಂದ್ ಬೆಲ್ಲದ್ ಕೆಪಾಸಿಟಿ ಇದೆ ಆದ್ರೆ ಈ ಗಳು ಬಂದ್ಬಿಟ್ತಾರಲ್ಲ ವಿಧಾನಸೌಧಕ್ಕೆ ಕೆಲವರು ಅವ್ರು ಎಲ್ಲ ಪಾರ್ಟಿಲಿ ಅವ್ರನ್ನ ಹ್ಯಾಂಡ್ ಮಾಡಕ್ ಆಗಲ್ಲ ಅದು ಸಮಸ್ಯೆ ಎಸ್ ನೋಡೋಣ ಏನಾಗುತ್ತೆ ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರ ಕಲ್ಗಟ್ಟಿ ಕಲಗಟಗಿ ವಿಧಾನಸಭಾ ಕ್ಷೇತ್ರ ಕಲ್ಗಟಗಿಯಲ್ಲಿ ಎಂಟು ಮತ್ತೆ ಹದಿಮೂರಲ್ಲಿ ಸಂತೋಷ್ ಲಾಡ್ ಕಾಂಗ್ರೆಸ್ ಇಂದ ಎಂ ಎಲ್ ಎ ಆಗಿದ್ರು ಆದ್ರೆ ಅಹ್ ಹದಿನೆಂಟರಲ್ಲಿ ಸೋಲ್ತಾರೆ ಈಗ ಮತ್ತೆ ಒಂದ್ ರೀತಿ ಗೊಂದಲ ಇದ್ದಂತೆ ಕಾಣಿಸ್ತಿದೆ ಕಲ್ಗಟ್ಟಿಗೆ ಬಿಜೆಪಿಯಿಂದ ನಿಮ್ಮಣ್ಣನವ್ರೆ ಹದಿನೆಂಟರಲ್ಲಿ ಗೆಲ್ತಾರೆ ಈಗಲೂ ಕೂಡ ಅವ್ರೆ ಎಮ್ ಎಲ್ ಎ ಆಸ್ಪ್ರೆಂಟ್ ಅಂದರೆ ಅಭ್ಯರ್ಥಿ ಆಸ್ಪ್ರೆಂಟ್ ಅದು ಅಭ್ಯರ್ಥಿ ಆಗ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಬಿ ಜೆ ಪಿಯಿಂದ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಅಭ್ಯರ್ಥಿ ಯಾರಪ್ಪ ಅಂದರೆ ಇತ್ತೀಚೆಗಷ್ಟೇ ಸ್ವಲ್ಪ ವಿವಾದವನ್ನು ಮಾಡಿಕೊಂಡಿದ್ರು ನಾಗರಾಜ್ ಚೆಬಿಯವರು ನಾಗರಾಜ್ ಚಿ ಹೇಳ್ತಿದ್ರು ನಾನು ಕಲ್ಗಟ್ಟಿಗೆ ನಿಂತ್ಕೊಂತ ಸಂತೋಷ್ ಲಾಡ್ ಬಳ್ಳಾರಿಗೂ ಬೇರೆ ಕಡೆ ಹೋಗಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು ಬಟ್ ಸಂತೋಷ್ ಲಾಡ್ ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನು ಬಿಟ್ಟುಕೊಡೋಲ್ಲ ಅವರೇ ಕಲ್ಘಟಿಕೆಯ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಿದ್ದಾರೆ ಈ ಕ್ಷಣಕ್ಕೆ ನಮ್ಮ ಅಕ್ಟೋಬರಲ್ಲೂ ಕೂಡ ಕಾಂಗ್ರೆಸ್ ಪರ ಇತ್ತು ನವೆಂಬರಲ್ಲೂ ಕೂಡ ಕಾಂಗ್ರೆಸ್ ಸಂತೋಷ್ ಲಾಡ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಲ್ಗಟ್ಟಿಗೆಯಲ್ಲಿ ಏನ್ ಶಿವ ಇದು ನಾಗರಾಜ್ ಚೆಬ್ಬಿ ಒಂದು ಊರಲ್ಲಿ ತೀವ್ರ ಬಡತನ ಆ ಊರಿಗೆ ತಿನ್ನಕ ಗತಿ ಇಲ್ಲ ಬಿದ್ದು ಬೇಡ್ತಾ ಇರ್ತಾರೆ ಗೆಡ್ಡೆ ಗೆಣಸು ತಿನ್ಕಂಡು ಪಕ್ತೂರ್ದಿಂದ ಯಾರೋ ಒಬ್ಬ ಬರ್ತಾನೆ ದವಸ ಧಾನ್ಯ ಎಲ್ಲ ತುಂಬ್ಕೊಂಡು ಬಂದು ಕೈಗೆಲ್ಲ ಕಾಸು ಕೊಟ್ಟು ಕೊಟ್ಟಿಂಗ್ ಹೋಗ್ತಾನೆ ಇವತ್ತು ದೇವರು ಬಂದು ತತಾಸ್ವಂತ ಅಂತ ಇವತ್ತು ಈ ರೂಪದಲ್ಲಿ ಬಂದು ದೇವ್ರಗಳ ಸಂಖ್ಯೆ ಜಾಸ್ತಿ ಜಾಸ್ತಿ ಸಂತೋಷ್ ಲಾಡ್ ಕಲಗಟಿಕೆಗೆ ಆ ಮಟ್ಟಿಗೆ ಕೆಲಸ ಮಾಡವ್ರೆ ಸಂತೋಷ್ ಲಾಡು ಅಲ್ಲಿ ಸಂಡೂರ್ ಬಿಟ್ಟು ದಿಢೀರ್ ನಿಲ್ ಕೊಡ್ಬಂದಿಲ್ಲ ಕಾಂಗ್ರೆಸ್ ಇಪ್ಪತ್ತ್ ಮೂವತ್ತು ವರ್ಷ ಖಾತೆ ತೆರೆದಿರ್ಲಿಲ್ಲ ಕಲಗಟಿಕೆಯಲ್ಲಿ ಮತ್ತೆ ಕಾಂಗ್ರೆಸ್ ತೆರೆದಿದ್ದು ಸಂತೋಷ್ ಲಾಡ್ ಎರಡ್ ಸಾವಿರದ ಎಂಟು ಎಲ್ಲ ಬರಿ ಬಿಜೆಪಿ ಬಿಜೆಪಿ ಕುಮಾರಸ್ವಾಮಿ ಮೋಸ ಯಡಿಯೂರಪ್ಪ ಓಟಾಕ ಸಂತೋಷ್ ಲಾಡ್ ಕಾಂಗ್ರೆಸ್ ಇಂದ್ರಿ ಹದ್ ಕಾಂಗ್ರೆಸ್ ಗೆದ್ರು ಮಿನಿಸ್ಟ್ ಆದ್ರು ಬೇರೆ ಬೇರೆ ಮಾಡ್ತಾರೆ ನಿಮ್ಮಣ್ಣನವರೆಗೇನಾಗಿತ್ತು ಕೆಜೆಪಿನ ಬಿಜೆಪಿ ಟಿಕೆಟ್ ಮಿಸ್ ಆಗುತ್ತೆ ಗೊಂದಲ ಆದಾಗ ಅವ್ರು ಮಾಡಿದ್ರು ಈಗಲೂ ಏನು ಸಂತೋಷ್ ಲಾಡ್ಗೆ ಈ ನಾಗರಾಜ್ ಆಗಿ ಗೊಂದಲ ಮಾಡ್ತಾರಲ್ಲ ಸಂತೋಷ್ ಲಾಡ್ ಸಿದ್ದರಾಮಯ್ಯ ಅವರ ಸಿದ್ಧಾಂತಗಳನ್ನ ಒಪ್ಪುವಂತ ವ್ಯಕ್ತಿ ಡಿ ಕೆ ಶಿವಕುಮಾರ್ ಸೈಲ್ ರಾಜಕಾರಣ ಒಪ್ಪಲ್ಲ ಸಂತೋಷ್ ಲಾಡು ಡಿ ಕೆ ಶಿವಕುಮಾರ್ ರಾಜಕಾರಣ ಒಪ್ಪಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಕಳ್ಸೋರು ಚೆಬಿ ಅಂತ ನಾಮಿನೇಷನ್ ಎರಡ್ ಲಕ್ಷ ಟಿಕೆಟ್ ಖರ್ಚಿ ನಾನು ಎರಡ್ ಲಕ್ಷ ಅರ್ಜಿ ಆ ಎರಡು ಲಕ್ಷ ವೋಟರ್ ನಾವು ನೋಡ್ಬೇಕಲ್ಲ ಸೇವೆ ಮಾಡಕ್ಕೆ ಕಾಂಗ್ರೆಸ್ ಟಿಕೆಟ್ ನ ಎರಡ್ ಲಕ್ಷ ಹಾಕ್ಬೋದು ಟಿಕೆಟ್ ತಗೋಬೋದು ಅರ್ಜಿ ಹಾಕ್ಬೋದು ಆದ್ರೆ ಎರಡು ಲಕ್ಷ ಮತದಾರರನ್ನ ನಿರ್ವಹಿಸುವಂತ ಯೋಗ್ಯತೆ ಅರ್ಹತೆ ಇರಬೇಕು ಅದ್ ಯಾರಿಗಿದ್ಯಾನೋ ಗೊತ್ತಿಲ್ಲ ಈಗ ನಿಮ್ಮಣ್ಣನವರೆಲ್ಲ ಒಂದ್ ಸಭೆ ಮಾಡೋವ್ರೆ ಸಂತೋಷ್ ಲಾಡ್ ಬಿಜೆಪಿ ಸೇರ್ತಾರೆ ಅಂತ ಚರ್ಚೆ ಆಗಿ ಬಿಜೆಪಿ ಲೀಡರ್ ಎಲ್ಲ ಒಂದ್ ಸಭೆ ಮಾಡವ್ರೆ ಟಿಕೆಟ್ ನೀವ್ ಯಾರ್ಗಾರ ಕೊಡಿ ಹ್ಮ್ ಸ್ಥಳೀಯರ್ ಕೊಡಿ ಸ್ಥಳೀಯರ್ ಕೊಡಿ ಸಂತೋಷ್ ಲಾಸ್ ಸ್ಥಳೀಯ ಅಲ್ಲ ಅಂತ ಅಲ್ಲ ಈ ನಾಗರಾಜ್ ಚೆಬಿನ ಅದೇ ಹೇಳ್ತಾ ಇರೋದು ನಿಮ್ಮೂರ್ನ ನೀವು ಉದ್ಧಾರ ಮಾಡ್ಕೊಂಡಿದ್ರೆ ಬೇರೆಯವ್ರು ಯಾಕೆ ಬರ್ತಿದ್ರು ಯಾಕೆ ಬರ್ತಿದ್ರು ಒಂದು ಹ್ಮ್ ಸಂತೋಷ್ ಲಾಡ್ ಸ್ಟ್ರಾಂಗ್ ಪರ್ಸನ್ ಮರಾಠಾ ಸಮುದಾಯಕ್ಕೆ ಸೇರಿದವರು ಅಂತ ಕತ್ತೀನಿ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಹೈಂದಾ ಮತಗಳ ಬಗ್ಗೆ ಹೆಚ್ಚಿನ ಒಲ್ವೆ ಜನ ಸೇವೆ ಮಾಡ್ತಾರೆ ರಾಜಕಾರಣ ಬಿಟ್ಟು ಮಾತಾಡೋದಾದ್ರೆ ಯಾವ ಊರಿಂದ ಚುನಾವಣೆ ಈಸಿ ಏನು ಈಸಿ ಅಲ್ಲ ಸಿದ್ದರಾಮಯ್ಯ ಬಾದಾಮಿ ಖಾಲಿ ಮಾಡಿ ಅಂತ ಅವ್ರೆ ಇವ್ರಿಗೆ ಹೇಳೋದ್ರಲ್ಲಿ ಏನಿಲ್ಲ ಹೇಳ್ತಾರೆ ರಾಜಕಾರಣ ಮಾಡುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಸೊ ಹಾಗಾಗಿ ಈ ಕ್ಷೇತ್ರ ಲಾಸ್ಟ್ ತಿಂಗಳು ಕರ್ನಾಟಕ ಸರ್ ಪ್ರಕಾರ ಕಾಂಗ್ರೆಸ್ ಕೂಡ ಇದೆ ಒಂದ್ ವಿಷಯ ಗೊತ್ತಿರ್ಲಿ ಸಂತೋಷ್ ಲಾಡ್ ಆದರೆ ಮಾತ್ರ ಕಾಂಗ್ರೆಸ್ ಪರ ಪರ ಸಂತೋಷ್ ಲಾಡ್ ನ ಸೇರಿ ಖಾಲಿ ಮಾಡಿಸಿದ್ರೆ ಅಲ್ಲಿ ಕಾಂಗ್ರೆಸ್ ಖಾಲಿ ಆಗುತ್ತೆ ಬಿಜೆಪಿಗೆ ಅನುಕೂಲ ಆಗುತ್ತೆ ಬಟ್ ಇನ್ನು ಸಂತೋಷದಿಂದ ಕಾಲ್ ತೆಗ್ದಿಲ್ವಲ್ಲ ಹಾಗಾಗಿ ಈ ಕ್ಷಣಕ್ಕೂ ಕೂಡ ಕಾಂಗ್ರೆಸ್ ಅವಕಾಶ ಅಲ್ಲಿದೆ ಇದು ಧಾರವಾಡ ಜಿಲ್ಲೆಯ ಒಟ್ಟು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಎಂಟರೇ ಹೇಳಿದೆ ಹದಿನೆಂಟರಲ್ಲಿ ಐದು ಬಿಜೆಪಿ ಎರಡು ಕಾಂಗ್ರೆಸ್ ಇತ್ತು ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ ಮೂರು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಇತ್ತು ನವೆಂಬರ್ ಸರ್ವೆ ಕೂಡ ಸೇಮ್ ಯಾವುದೇ ರೀತಿಯ ವ್ಯತ್ಯಾಸಗಳು ಕಾಣ್ತಾ ಇಲ್ಲ ನವಲಗುಂದದಲ್ಲಿ ಕಾಂಗ್ರೆಸ್ ಕುಂದಗೋಳ ಬಿಜೆಪಿ ಧಾರವಾಡ ಗ್ರಾಮಾಂತರ ಕಾಂಗ್ರೆಸ್ ಹುಬ್ಬಳ್ಳಿ ಧಾರವಾಡ ಪೂರ್ವ ಹೆಸ್ ಕಾಂಗ್ರೆಸ್ಸು ಕಾಂಗ್ರೆಸ್ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಜಗದೀಶ್ ಶೆಟ್ಟರ್ ಕ್ಷೇತ್ರ ಅಲ್ಲಿ ಬಿಜೆಪಿ ಅರವಿಂದ್ ಬಲ್ಲವರ್ ಕ್ಷೇತ್ರದ ಬಿಜೆಪಿ ಆಗ್ತಾ ಇದೆ ಕಲಗಟ್ಟಿಗೆ ಕಾಂಗ್ರೆಸ್ ಆಗುವಂತ ಸಾಧ್ಯತೆ ಇದೆ ಮೂರು ಬಿಜೆಪಿ ನಾಲ್ಕು ಕಾಂಗ್ರೆಸ್ಗೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಆಗುವಂತ ಸಾಧ್ಯತೆ ಇದೆ ಡಿಸೆಂಬರ್ ಬೇರೆ ಆಗ್ಬಹುದು ಜನವರಿಗೆ ಬೇರೆ ಬೇರೆ ಆಗ್ಬಹುದು ಫೆಬ್ರವರಿಗೆ ಬೇರೆ ಆಗ್ಬಹುದು ಪ್ರತಿ ತಿಂಗಳ ಟ್ರೆಂಡ್ ಬದಲಾಗ್ತಿರುತ್ತೆ ಆ ಟ್ರೆಂಡ್ ಅನ್ನ ಕೊಡೋದೇ ನಮ್ ಕೆಲಸ ಕೆಲವರು ಒಪ್ಕೊಳ್ತೀರಿ ಕೆಲವರು ತಿರಸ್ಕಾರ ಮಾಡ್ತೀರಿ ಒಪ್ಕೊಳ್ಳೋದು ತಿರಸ್ಕಾರ ಮಾಡೋದು ನಿಮಗ್ ಬಿಟ್ಟಿದ್ದ ವಿಚಾರ ಬಟ್ ಮುಂದಿನ ಜಿಲ್ಲೆಗಳ ಕಡೆ ನಾವೀಗ ವಿಶೇಷ ವಿಷಯಗಳನ್ನ ತಲುಪಿಸ್ತೀವಿ ಮುಂದುವರಿಸ್ತೀವಿ